ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೂಪರಾಗಿರೋ ಈವ್ನಿಂಗ್ ಸ್ನ್ಯಾಕ್ಸು ಬ್ರೆಡ್ ಬಜ್ಜಿ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಮಾಡೋದು ಹೇಗಂತ ನೋಡೋಣ. ಫಸ್ಟು ನಾವು ಒಂದು ಬೌಲ್ ಎತ್ಕೊಳ್ಳೋಣ. ಬೌಲ್ಗೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು, 1/4 ಕೆಜಿ ಅಂದ್ಕೊಳ್ಳಿ. 1/4 ಕೆಜಿ ಕಡಲೆ ಹಿಟ್ಟಿಗೆ 100 ಗ್ರಾಮ್ ಅಷ್ಟು ಅಕ್ಕಿ ಹಿಟ್ಟು ಹಾಕಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನು 1/2 ಟೇಬಲ್ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. 1/2 ಟೇಬಲ್ಸ್ಪೂನ್ ಅಷ್ಟು ಅಡುಗೆ ಸೋಡಾ, 1 ಟೇಬಲ್ಸ್ಪೂನ್ ಧನಿಯಾ ಪೌಡ್ರು, 1 ಟೇಬಲ್ಸ್ಪೂನು ಚಿಲ್ಲಿ ಪೌಡ್ರು ಅಚ್ಚಕಾರದ ಪುಡಿ, ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ. ಇದೆಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ತುಂಬ ನೀರು ಹಾಕೋಕ್ಕೋಗ್ಬೇಡಿ, ಫಸ್ಟೇ ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾಗಿರಬೇಕು, ನೀರು ನೀರಾಗಿರಬಾರ್ದು. ನೋಡಿ ಈ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಾದಮೇಲೆ ಒಂದು 10 ನಿಮಿಷ ಮುಚ್ಚಲಾಕಿ ಮುಚ್ಚಿಟ್ಬಿಡೋಣ. ನೋಡಿ ಅದು 10 ನಿಮಿಷ ಆಗೋಷ್ಟಲ್ಲಿ ನಾವು ಬ್ರೆಡ್ಡು ಒಂದು ಪೀಸ್ನ ಎತ್ಕೊಂಡು ಹೆಂಗೆ ಕಟ್ ಮಾಡೋದಂತ ತೋರಿಸ್ಕೊಡ್ತೀನಿ. ಇದನ್ನ 2 ಪೀಸಾಗೂ ಮಾಡ್ಬೋದು, ನಾನು 4 ಪೀಸಾಗಿ ಮಾಡಿದ್ದೀನಿ ಸ್ಕ್ವಯರ್ ಶೇಪಲ್ಲಿ. ನೋಡಿ ತುಂಬ ಸೂಪರಾಗಿರುತ್ತೆ. ಮೆಣಸಿನ್ಕಾಯಿ ಬಜ್ಜಿ, ಬಾಳೆಕಾಯಿ ಬಜ್ಜಿ ಇದೆಲ್ಲದಕ್ಕಿಂತ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ಕೊಬೇಕು. ಇವಾಗ ನಾವು ನೋಡಿ ಆವಾಗಲೇ ಮುಚ್ಚಿಟ್ಕೊಂಡಿದ್ವಲ್ಲ ಹಿಟ್ಟನ್ನ ಓಪನ್ ಮಾಡಿ ನೋಡೋಣ. 10 ನಿಮಿಷ ಆಗಿದೆ. ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಬ್ರೆಡ್ ಪೀಸ್ನ, ನೋಡಿ ಹಿಟ್ಟಿಗೆ ಈ ಥರ ಅದ್ಬಿಟ್ಟು ಕ್ಲೀನಾಗೆ ಎಣ್ಣೆಲಿ ಬಿಟ್ಕೋಬೇಕು. ನಾನು ನೋಡಿ ಇದು ರೆಡಿ ಮಾಡ್ಕೊಂಡಾಗೆ ಸ್ಟೌ ಮೇಲೆ ಒಂದು ಕಡಾಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೆ. ನೋಡಿ ಎಣ್ಣೆ ಬಿಸಿಯಾಗೈತಾ ಅಂತ ನೋಡಿದ್ದೆ. ಒಂದು ಸ್ವಲ್ಪ ಹಿಟ್ಟು ಹಾಕೋಣ. ಹಿಟ್ಟು ಹಾಕಿದ ತಕ್ಷಣ ಈ ಥರ ಮೇಲೆ ಬಂದರೆ ಎಣ್ಣೆ ಬಿಸಿಯಾಗಿದೆ ಅಂತ. ಇವಾಗ ನಾವು ಬ್ರೆಡ್ಡು ಹಿಟ್ಟಿಗೆ ಹಾಕಿ ಅದ್ಬಿಟ್ಕೊಂಡಿದ್ವಲ್ಲ ಅದನ್ನ ಎಣ್ಣೆಗೆ ಹಾಕೋಣ. ನೋಡಿ ಒಂದೊಂದು ಪೀಸೇ ಹಾಕಿ ಒಂದು 1/2 ಲೀಟ್ರಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ 4 ಪೀಸ್ ಬ್ರೆಡ್ ಹಾಕಿದ್ರೆ ಸಾಕು. ಸ್ವಲ್ಪ ದೂರ ದೂರ ಹಾಕಬೇಕು, ಇಲ್ಲಾಂದರೆ ಅಂಟ್ಕೊಳ್ಳುತ್ತೆ. ನೋಡಿ 4 ಪೀಸ್ ಹಾಕಿದ್ದೀನಿ. ಇವಾಗ ನಾವು ತಿರುಗಿಸ್ಕೊಳ್ಳೋಣ. ಒಂದು ಕಡೆ ಬೆಂದಿರುತ್ತೆ, ಇನ್ನೊಂದು ಕಡೆ ಬೇಯಬೇಕಲ್ಲ. ನೋಡಿ ಈ ಥರ ತಿರುಗಿಸಿ ಹಾಕ್ಕೊಳ್ಳಿ. ತುಂಬ ಸೂಪರಾಗಿರುತ್ತೆ ಟೊಮೊಟೊ ಸಾಸ್ ಜೊತೆ, ಮತ್ತು ಕಾಫಿ ಟೀ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಈ ಬ್ರೆಡ್ ಬಜ್ಜಿ. ಮಿಸ್ ಮಾಡಿದ್ರೆ ಮನೇಲಿ ಮಾಡಿ ನೋಡಿ. ನೋಡಿ ತುಂಬ ಚೆನ್ನಾಗಿ ಬೆಂದಿದೆ. ಯಾರದೇ ಮನೆಗೆ ಗೆಸ್ಟ್ ಬಂದ್ರೂ ಅರ್ಜೆಂಟಾಗಿ ಮಾಡಿಕೊಟ್ಬಿಡ್ಬೋದು. ನೋಡಿ ಈ ಥರ ನೋಡಿ ಸೂಪರಾಗಿ ರೆಡಿಯಾಗಿದೆ. ನಾವು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳೋಣ. ನಿಮ್ಗೆ ನೋಡಿ ಒಂದು ಪೀಸ್ ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಫಫಿಯಾಗಿ ಬಂದಿದೆ ಅಂತ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ಸೂಪರಾಗಿರೋ ಬ್ರೆಡ್ ಬಜ್ಜಿ ರೆಡಿಯಾಗಿದೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮರಿದಿರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.